ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ಪನ್ ಮಾಡಿದ್ನಂತೆ. ಯಾರಪ್ಪ? ಇನ್ಯಾರಪ್ಪ, ನೀನೇ ಬೇಕುಪ್ಪ. ಇನ್ನೇನಲ್ಲ, ಗಣೇಶ ಯಾರು, ಅವ್ರ ಮನೆ ಅಡ್ರೆಸ್ ಏನು ಅಂತ ವಿಚಾರಿಸು ಅಂದ್ರೆ ಅವ್ರ ಮನೆ ಯೋಗಕ್ಷೇಮ ವಿಚಾರಿಸ್ತಾವನೆ. ಅವ್ನ ಮಗಳನ್ನ ನೋಡಿದ್ರೆ ಬೇರೆ. ಆ ಮನೆ ವಾತಾವರಣ ನೋಡಿದ್ರೆ ನನಗೆ ಏನಿಸುತ್ತೆ ಗೊತ್ತಾ? ಅಲ್ಲಿ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತಾ? ನಿಮ್ಗಂಗ ಅನ್ಸಲ್ವಾ? ಇವನ್ ಯಾಕೋ ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರಂಗವನೇ. ಈ ಬ್ಯಾಚುಲರ್ ಲೈಫ್ ಪರ್ಮನೆಂಟ್ ಅಲ್ಲ ಕಣ್ರು. ನಮ್ಮ ಮನಸ್ಸಿನಲ್ಲಿ ಒಂದು ಹುಡುಗಿ ಎಂಟ್ರಿ ಕೊಟ್ರೆ ನಮ್ಮ ಯೋಚನೆಗಳೇ ಬದಲಾಗುತ್ತೆ. ಆ ಹುಡುಗಿ ಮನೆಗೆ ಬಂದ್ರೆ ಈ ವಾತಾವರಣನೇ ಚೇಂಜ್ ಆಗುತ್ತೆ. ಲೋಜರಿ, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ. ಯಾಕೋತಿಪ್ಪ? ಯಾಕಂದ್ರೆ ನಮ್ಗೆ ಮನೆ ಜಾಗ ಇಲ್ಲ, ಅದಕ್ಕೆ ಬರ್ತಾ ಇದ್ದಾಳೆ. ಹೌದಾ? ಹಂಗಲ್ಲ ಕಣ್ರು. ಇನ್ನೆಂಗ ಆ ಹುಡುಗಿ ಕಂಡ್ರೆ ಯಾಕೋ ಒಂಥರ ಪ್ರೀತಿ. ಯಾಕೋ ಇಷ್ಟ ಆಯ್ತು. ಯಾವ ರೀತಿ? ನಮ್ ಕಷ್ಟಕ್ಕೆ ಯಾಕೆ ಸಹಾಯ ಮಾಡ್ಬೇಕು? ಅವರು ಯಾವತ್ತೂ ನಮ್ಮ ಮನೆಗೆ ಬಂದಿಲ್ಲ, ಪರಿಚಯನೂ ಇಲ್ಲ. ಆದ್ರೂ ತುಂಬಾ ಪರಿಚಯ ಇರೋ ತರ ಕಷ್ಟಕ್ಕಾಗ್ಬಿಟ್ರಲ್ಲ. ನಿಮ್ಮಪ್ಪ ಒಳ್ಳೆ ಫ್ರೆಂಡ್ಶಿಪ್ಪೇ ಮಾಡಿದ್ದಾರೆ, ಹುಡುಗರು ನೋಡೋದಕ್ಕೆ ಒಳ್ಳೆಯವ್ರ ಹಾಗೆ ಕಾಣ್ತಾರೆ, ಆದ್ರೆ ಹೃದಯ ಚೆನ್ನಾಗೇ ಇರುತ್ತೆ ಅನ್ಸುತ್ತೆ. ನಿನಗೆ ಹೇಳ್ತಿರೋದು ಕೂಲಿ ಊಟ ಇಲ್ಲ, ನಾವಿದ್ಮೇಲೆ ಕೂಲಿ. ನಮ್ ಕೆಲಸ ನಾವೇ ಮಾಡ್ಕೋಬೇಕಲ್ವಾ? ಏನ್ ತರೋಕ್ ಹೇಳಿದ್ರಿ? ರೇಷನ್ ಬ್ಯಾಗು. ಕೂಲಿ, ನಾವು ಕೂಲಿ. ಹುಡುಗಿ ಬಲೈ ಬಿದ್ಮೇಲೆ ನಾವು ಖಾಲಿ. ನಡಿಯೋ ಕೂಲಿ ಟೈಮ್, ಕೂಲಿ ಬ್ಯಾಡ್ ಟೈಮ್. ಇದೆಲ್ಲ ಯಾಕೆ? ಪರವಾಗಿಲ್ಲ, ನಿಮ್ ತಂದೆ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಅವ್ರ ಸಹಾಯ ನಾವು ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಇಟ್ಸ್ ಸೋ ಗ್ರೇಟ್ ಯು ನೋ. ಸ್ಮೋಕ್ ಎಫೆಕ್ಟ್ ಅಲ್ಲಿ ಒಂದು ಸಾಂಗ್ ಹಾಕ್ಬಿಟ್ರೆ ಬೇಡ. ಆಕ್ಷನ್ ಸ್ಟಾರ್ಟ್. ಸಾಂಗ್ ಕ್ಯಾನ್ಸಲ್. ಬೇರೆನೇ ರತ್ತಿರ್ಬೇಕಾ? ಬೇಡ ಬೇಡ, ನಾ ಬರಲ್ಲ. ಅಯ್ಯೋ, ಹಾಗೆ ಹೋಗ್ತಿದ್ದೀರಲ್ಲಪ್ಪ, ಊಟ ಮಾಡ್ಕೊಂಡು ಹೋಗಿ. ನಾನು ಒಬ್ಬನೇ ಇನ್ನೊಂದ್ಸಲ ಬರ್ತೀನಿ. ಸಕ್ಕತ್ತು, ಇಲ್ಲಿ ಕುಡಿಲಿ. ಏ ಬೇವರ್ಸಿಗಳ, ಏನ ಏನ್ರ ಒಳ್ಳೆ ಭಿಕ್ಷಕರ ತರ ಕೂತ್ಕೊಂಡು ತಿಂತಾ ಇದೀರಾ? ನಮ್ ಲೆವೆಲ್ಗೆ ಇದೇ ಸಾಕು. ಏನ್ ಲೆವೆಲ್? ನಾನೇನ ಹೇಳಿದ್ದು, ಮಿಲ್ಟ್ರಿ ಹೋಟ್ಲ್ ಹೋಗಿ ಬೋಟಿ ಮುದ್ದೆ ತಿನ್ನೋಣ ಅಂತ ಹೇಳಿರ್ಲಿಲ್ವಾ? ಕೂಲಿ ನನ್ ಮಕ್ಕಳು ಬಿಟ್ಟಿ ತಿನ್ನೋರ್ಗೆ ಇದೇ ಹೆಚ್ಚಲ್ವಣ? ಯಾಕ್ರೆ ಇವತ್ತು ಬಂದ ತೋರಿಸ್ತಾ ಇದೀರಾ? ಯಾವ ನಮ್ಗೆ ಹೇಳಿದ್ ಬಿಟ್ಟಿ ಕೊಡ್ತಿಂತೀರಾ ಅಂತ? ಸಾರಿ ಸರ್, ವೆರಿ ಸಾರಿ. ನಿಮ್ಮ ಪ್ರೀತಿನ ನಾವೇ ದುರುಪಯೋಗ ಪಡಿಸ್ಕೊಂಡ್ವಿ. ನಿಮ್ಮ ಲೆವೆಲ್ಗೂ ನಮ್ಮ ಲೆವೆಲ್ಗೂ ಮಧ್ಯದಲ್ಲಿರೋ ಅಂತರ ನಮಗೆ ಮರ್ತೋಗಿತ್ತು. ನಮ್ಮ ಲೆವೆಲ್ ಇದು. ಯಾವಾಗಲೂ ನಿಮ್ಮ ಮುಂದೆ ನಾನು ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಏನೋ ಹುಡುಗಿ ನಂಗೆ ಇಷ್ಟ ಆಯಿತು, ಅವಳು ನಮ್ಮ ಮೆಚ್ಚದಕ್ಕೋಸ್ಕರ ನಾನು ಈ ರೀತಿ ಡೈಲಾಗ್ ಹೇಳಿರ್ಬೋದು. ನೀವು ನನ್ನ ಇಷ್ಟನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟು ದಿನ ನಿಮ್ಮ ಮೇಲೆ ಇಟ್ಟಿದ್ದ ವಿಶ್ವಾಸಕ್ಕೆ. ಫಾರ್ ಮೋರ್ ಅಪ್ಡೇಟ್ಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಹೇ ಡಾರ್ಲಿಂಗ್ಸ್, ಗಂಟೆನಿ ಕ್ಲಿಕ್ ಚೇಯಡಂ ಮರ್ಚಿಪೋಕಂಡಿ.